ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅನ್ಕೋತೀನಿ. ನಾನು ನಿನ್ನೆ ವ್ಲಾಗ್ ಒಳಗೆ ಹೇಳಿದ್ನಿ, ನವರಾತ್ರಿ ಟೈಮ್ನಾಗ ನಮ್ಮ ಮನೆಯೊಳಗೆ 5 ದಿವಸದ ದೀಪ ಹತ್ತಬೇಕಂಥೇಳಿ. ಸೊ ಫೈನಲ್ ಆಗಿ ನೋಡ್ರಿ, ಬೆಳಗ್ಗೆಯಿಂದ ಕ್ಲೀನಿಂಗ್ ಕೆಲಸ ಇತ್ತು, ಅದಾದಮೇಲೆ ಪೂಜೆ ಮಾಡೇನು ನಾನು. ಸಾಯಂಕಾಲ 6-6:30 ಹೊತ್ತಿಗೆ ಹಾಕಂತ ಹೇಳಿದರು ದೀಪ. ಸೊ ಆಯಿತು, ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಇದ್ನಿ ಬೆಳಗಿಂದ. ಎಷ್ಟು ಖುಷಿ ಅನ್ಸತ್ತೈತಿ ಪೂಜೆ ಮಾಡಿದ್ಮೇಲೆ, ಒಂಥರ ಮನಸ್ಸಿಗೆ ಒಂಥರ ಅದನ್ನು ಹೇಳೋಕ್ಕಾಗೋದಿಲ್ಲ, ಒಂಥರ ಅಷ್ಟು ಖುಷಿ ಅನ್ಸತ್ತೈತಿ. ಎಲ್ಲ ಕ್ಲೀನ್ ಮಾಡಿ ಅಂದರೆ, ನಾನು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿರ್ತೇನೆ, ಬಟ್ ಇವತ್ತು ಸ್ವಲ್ಪ ಲೈಟಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ, ನಿಮಗೆ ಟೇಬಲ್ ಮೇಲೆಲ್ಲ ಕಾಣಿಸ್ತಾ ಇರ್ಬೋದು, ಅಲ್ಲಲ್ಲೇ ಐಟಮ್ಸ್ ಎಲ್ಲ ಬಿದ್ದಾವು. ನಾನು ಮೇನ್ ಏನಂದ್ರೆ ಇವತ್ತು ಪೂಜೆ ಮಾಡೋದಿತ್ತಲ್ಲ, ಹಾಗಾಗಿ ಬೇರೆ ಏನು ಮುಟ್ಟಕ್ಕೆ ಹೋಗಿಲ್ಲ, ಬರೀ ಪೂಜೆ ಮಾಡೋದ್ರೊಳಗೆ ಬ್ಯುಸಿ ಇದ್ನಿ. ಸ್ವಲ್ಪ ಟೇಬಲ್ ಮೇಲೆ ಆ ಕಡೆ ಈ ಕಡೆ ಐಟಮ್ ಆಗಿದಾವು. ನಮ್ಮ ತವ್ರ ಮನೆಯೊಳಗೆ ದೀಪ ಏನು ಹಾಕೋದಿಲ್ಲ, ನನಗೆ ಇಲ್ಲೇ ಗೊತ್ತಾಗಿದ್ದು ಗಂಡನ ಮನೆಯೊಳಗನ ಇದನ್ನ ಯಾವ ಥರ ಮಾಡಬೇಕು ಏನಂತೇಳಿ. ದೀಪ ಬೇರೆಯವರೆಲ್ಲ ಹಾಕ್ತಿದ್ರಲ್ಲ, ನೋಡ್ತಿದ್ನೆಷ್ಟ, ಬಟ್ ಹೆಂಗೆ ಏನು ಅನ್ನೋದು ಅಷ್ಟೊಂದು ನನಗೇನು ಡೀಟೇಲ್ ಆಗಿ ಗೊತ್ತಿರಲಿಲ್ಲ. ಸೊ ನಾವು ಮನೆ ಕಟ್ಸಿಂದ ದೀಪ ಹಾಕಾಕತ್ವಿ, ಯಾಕಂದ್ರೆ ಮನೆಗೆ ಒಳ್ಳೆಯದು, ಒಂಥರ ಮನೇಲಿ ಮಕ್ಕಳಿದ್ರೆ ದೀಪ ಉರಿದಂಗೆ, ಹಾಗಾಗಿ ಮನೇಲಿ ದೀಪ ಉರಿಬೇಕು ನವರಾತ್ರಿ ಟೈಮ್ನಾಗ ಅಂತ ನಮ್ಮ ಅತ್ತೆ ಹೇಳ್ತಾರೋ. ಸೊ ಒಳ್ಳೆಯದು, ದೇವ್ರಿಗೆ ಪೂಜೆ ಮಾಡಿದಷ್ಟು ಒಳ್ಳೇದು ನಿನಗೆ ಮಾಡ್ತಿರು ಅಂತ ನಂಗೆ ಹೇಳ್ತಿರ್ತಾರೆ ನಮ್ಮ ಅತ್ತೆ. ಸೊ ಸ್ನೇಹಿತರೆ, ನಾನು ಯಾವ ಥರ ಮಾಡಿದ್ದೇನೆ ಅಂತ ತೋರಿಸ್ತೇನೆ ಈಗ. ಪೂಜೆ ಉತ್ತರ ಕರ್ನಾಟಕದಾಗನ ದೀಪ ಹಾಕೋದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೋ, ಬಟ್ ನಮ್ಮ ಮನೇಲಿ ಯಾವ ಥರ ನನಗೆ ಹೇಳ್ಕೊಟ್ಟಾರಲ್ಲ, ನಾನು ಆ ಥರ ಮಾಡತ್ತೇನೆ. ನಾನು ಬರೀ ಅಕ್ಕಿಯಷ್ಟೇ ಹಾಕಿರ್ತೇನೆ ಚಟ್ಗೆ ಕೆಳಗಾಗಲಿ ದೀಪದ ಕೆಳಗಾಗಲಿ. ಕೆಲವೊಬ್ಬರು 5 ಥರದ ಕಾಳು ಮಿಕ್ಸ್ ಮಾಡಿನೂ ಹಾಕ್ತಾರೋ, ನಮ್ಮ ಅತ್ತೆ ನನಗೆ ಇದೇ ಥರ ಹೇಳ್ಕೊಟ್ಟಾರು. ಸೊ ನಾನು ಇದೇ ಥರ ಮಾಡತ್ತೇನೆ, ಬರ್ರಿ ಯಾವ ಥರ ಮಾಡೇನೆ ಅಂತೀಗ ತೋರಿಸ್ಕೊಡ್ತೇನೆ. ಜಸ್ಟ್ ಪೂಜೆ ಆಯಿತು, ಉದ್ಕಡ್ಡಿ ಎಲ್ಲ ಉರಿಯತ್ತಾವ ನೋಡ್ರಿ, ಎಷ್ಟು ಚಂದ ಅನಿಸ್ತೈತೆ ಅಂಥೇಳಿ. ಒಂಥರ ನೋಡಿದ್ರೇನ ಖುಷಿ ಅನಿಸ್ತೈತಿ ಪೂಜೆ ಆದ್ಮೇಲೆ. ನಾನು ಆಲ್ರೆಡಿ ಭಾಳ ಸಲ ಹೇಳೇನಿ, ನಮ್ಮ ಮನೆದೇವರು ಬಿಜಾಪುರ ಹತ್ರ ಇರೋ ಮುಚ್ಚಂಡಿ ದರೇಶ್ವರ. ಹಾಗೆ ಹಿಂದ್ಗಡೆ ಸೈಡು ಫೋಟೋ ಇಟ್ಟೇನಿ, ಇದು ಭಾಳ ವರ್ಷದ್ದು. ಮತ್ತು ಗಣಪತಿ, ಪುಟ್ಟ ಗಣಪತಿ. ಮತ್ತು ಇದನ್ನ ಈಗೀಗ ತಗೊಂಡೆ ನಾನು ಅರಿಶಿನ ಕುಂಕುಮ ಹಾಕಾಕ. ಚಿಕ್ಕ ಚಿಕ್ಕದು ಒಂಥರ ಕಮಲದ ಹೂ ಅರಳದಂಗೆ ಅನಿಸ್ತಾವು, ಸೈಡ್ ನವಿಲದ ಡಿಸೈನ್ ಬಂದವು. ನನಗೆ ಈ ಥರ ಜಾಯಿಂಟ್ ಇರೋದನ್ನೇ ತೊಗೋಬೇಕಂತ ಭಾಳ ಆಸೆ ಇತ್ತು, ಸೊ ಹಾಗಾಗಿ ಇದನ್ನು ತೊಗೊಂಡೆ ಈಗೀಗ. ಹಂಗೆ ಈ ಕಡೆ ಲಕ್ಷ್ಮೀ ಕಳಸ, ವರಮಹಾಲಕ್ಷ್ಮಿ ಟೈಮ್ನಾಗ ಏನು ನಾ ಪೂಜೆ ಮಾಡಿರ್ತೇನಲ್ಲ, ಅದು ಕಂಟಿನ್ಯೂ ಆಗಿ 1 ವರ್ಷ ನಾನು ಇದ ಕಾಯಿ ಪೂಜೆ ಮಾಡಿರ್ತೇನೆ. ನೋಡ್ರಿ ಲಕ್ಷ್ಮೀ ಎಷ್ಟು ಚಂದ ಕಾಣತ್ತಾಳ ಅಂಥೇಳಿ. ಹಾಗೆ ಈ ಕಡೆ ಈಗ ನಾನು ದೀಪ ಹಾಕಿದ್ದೇನಲ್ಲ, ಚಟ್ಗಿ ಅಂತಾರೆ ಇಲ್ಲಿ ನೋಡ್ರಿ, ಇಲ್ಲಿ ಮಣ್ಣಿನ ಮಡಿಕೆ ಐತಲ್ಲ ಇದಕ್ಕೆ ಚಟ್ಗಿ ಅಂತಾರೋ. ಸುತ್ತಕ ಸುಣ್ಣ ಹಚ್ಚಿರ್ತೇವಿ 5 ಬಟ್ಟು ನೋಡ್ರಿ, ಇಲ್ಲ ನಿಮ್ಗೆ 1-2 ಈ ಥರ ಕಾಣತ್ತಿರ್ಬೋದು, ಈ ಥರ 5 ಬಟ್ ಸುಣ್ಣ ಹಚ್ಚಿರ್ತೈತಿ ಎಲ್ಲ ಕಡೆ. ತೆಂಗಿನಕಾಯಿಗೆ 5 ಬಟ್ ಅರಿಶಿನ ಕುಂಕುಮ ಮತ್ತು ಎಲೆ ಇಟ್ಟೇನೆ ನಾನು ಕಳ್ಸಕ್ಕೆ, ಅಕ್ಕಿ ಮೇಲೆ ಇಟ್ಟೇನೆ ನಾನು ಚಟ್ಗಿ. ಅಂದ್ರೆ ನಾವು ಈ ಕಳಸ ಎಲ್ಲ ಕೂರಿಸ್ತೇವಲ್ಲ ಸೇಮ್ ಅದ ತರ ಇದು, ಆದ್ರೆ ಮಣ್ಣಿನ ಚಟ್ಗಿ ಅಂದ್ರೆ ಮಣ್ಣಿನ ಏನಂತೀರಿ ನೀವು, ಒಂದೊಂದ್ ಕಡೆ ಒಂದೊಂದ್ ತರ ಅಂತಾರೋ, ಮಣ್ಣಿನೊಳಗೆ ಮಾಡಿದ್ರೆ ಶ್ರೇಷ್ಠ ಅಂತಾರೋ. ಸೊ ನೋಡ್ರಿ ಈ ತರ ಇಲ್ಲಿ ಚಟ್ಗಿ ಒಳಗೆ ನಾನು ಕಾಯಿ ಇಟ್ಟು ಪೂಜೆ ಮಾಡಿದ್ದೇನೆ. ನೆಕ್ಸ್ಟ್ ದೀಪದ ಪೂಜೆ ನೋಡ್ರಿ, ಇಲ್ಲಿ ಮೇನ್ ಇದ ಅಲ್ಲ. ಸೊ 2 ಪಣತಿ ಇಟ್ಟೇನೆ ಈ ತರ ಮಣ್ಣಿಂದು, ಇದಕ್ಕೆ ನೀರೊಳಗೆ ಇಡಬೇಕು. ಈಗ ನಾವು ಬೆಳಿಗ್ಗೆ ತಂದ ತಕ್ಷಣ ಮಾರ್ಕೆಟಿಂದ ನೀರೊಳಗೆ ಇಟ್ಬಿಡೋದು, ಒಂದು ಸಂಜೆವರೆಗೂ ಅದು ನೀರೊಳಗೆ ಇರಬೇಕು ಪಣತಿ. ಅದಾದಮೇಲೆ ತೆಗೆದು ಸುಣ್ಣ ಹಚ್ಚಿ ಒಣಗಿಸ್ಬೇಕು ಇದನ್ನು. ಪ್ರತಿ ವರ್ಷ ನಾನು ಇದೇ ಥರ ಮಾಡಿರ್ತೇನೆ, ಹೊಸ ಪಣತಿ ತಂದು ಸುಣ್ಣ ಹಚ್ಚಿ ಈ ಥರ ನಾನು ಪೂಜೆ ಮಾಡಿರ್ತೇನೆ. ಕೆಳಗೆ ಹೂ ಇಟ್ಟೇನೆ, ಪಣತಿ ಕೆಳಗೆ ನಾನು ಅಕ್ಕಿ ಹಾಕಿದ್ದೇನೆ ನೋಡ್ರಿ. ಇಲ್ಲೇ ಕೆಲವೊಬ್ರು 5 ಥರದ ಕಾಳೆಲ್ಲ ಹಾಕ್ತಾರೋ, ನಾನು ಅಕ್ಕಿ ಹಾಕಿದ್ದೇನೆ ಅಷ್ಟ. ಅಂದ್ರೆ ಕೆಲವೊಬ್ರು ಕೆಲವೊಂದು ಥರ ಪೂಜೆ ಮಾಡ್ತಾರೋ, ನಮ್ಮ ಮನೆಯಾಗ ಯಾವ ಥರ ಐತಲ್ಲ ನಾನು ಅದೇ ಥರ ಪೂಜೆ ಮಾಡಿದ್ದೇನೆ. ಹಾಗೆ ಮುಂದೆ ಬಾಳೆಹಣ್ಣು ಇಟ್ಟೇನಿ. ಇದೆಲ್ಲ 5 ದಿವಸ ಆಗೋವರೆಗೂ ಪೂಜೆ ಆ ಕಡೆ ಈ ಕಡೆ ಆಗಬಾರ್ದು, ಹೆಂಗೆ ಇರ್ತೈತೋ ಹಂಗೆ ಇರಬೇಕು ಪೂಜೆ. ಒಂಚೂರು ನಾವು ಟಚ್ ಮಾಡಬಾರ್ದು ದೀಪ ಹಚ್ಚಿದಂಗೆ ಏನೂ ಇಲ್ಲ. ಒಟ್ಟಿನಲ್ಲಿ 5 ದಿವಸದವರೆಗೂ ನಾವು ಹೆಂಗೆ ಪೂಜೆ ಮಾಡಿರ್ತೇವಲ್ಲ ಹಾಗೆ ಬಿಟ್ಬಿಡ್ಬೇಕು. ಲಾಸ್ಟ್ 5 ಪೂಜೆ ದಿವಸ ಇಲ್ಲಿ ಕಾಯಿ ಇರ್ತೈತಲ್ಲ, ಇದು ನಾನು ಚಟ್ಗಿ ಮೇಲೆ ಏನು ಇಟ್ಟೇನಲ್ಲ ಇದ ಕಾಯಿನ 5 ಪೂಜೆ ದಿವಸ ಒಡಿಬೇಕಷ್ಟ.
ಹಂಗೆ ಇಲ್ಲಿ ನಾನು ದೀಪ ಹಾಕಿದ್ದೇನಲ್ಲ, ಇದ್ರ ಬಾಜುನ ಇಲ್ಲಿ ಮರಿಬತ್ತಿ ಐತಿ. ನಾನೇನಾದರೂ ಈ ದೀಪ ಸರಿ ಮಾಡಬೇಕಂದ್ರೆ ಈ ದೀಪಕ್ಕೆ ಹಚ್ಚಿ ಇದನ್ನು ಸರಿ ಮಾಡಬೇಕು. ಅಂದರೆ ದೀಪ ಶಾಂತ ಆಗದೆ ಇರೋ ಥರ ನೋಡ್ಕೋಬೇಕು. ನೋಡ್ರಿ ಪೂಜೆ ಆಯಿತು. ಇಷ್ಟು ಪೂಜೆ ಮಾಡೋಕ್ಕೆ ಬೆಳಗಿಂದ ಕ್ಲೀನಿಂಗ್ ಕೆಲಸ ಅದು ಇದು ಇದ್ದೇ ಇತ್ತು. ಪೂಜೆ ಎಲ್ಲ ಆದಮೇಲೆ ಒಂಥರ ಖುಷಿನೇ ಬೇರೆ ನೋಡ್ರಿ, ಎಷ್ಟು ಚಂದ ಅನ್ಸತ್ತೆ ಅಂತೇಳಿ. ನನ್ನ ಮೊದಲೇ ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಮ್ಮ ಮನೆಯೊಳಗೆ ಪೂಜೆ ಅಂದರೆ ತವ್ರ ಮನೆ ಒಳಗೆ ದೀಪ ಹಾಕೋದು ಗೊತ್ತೇ ಇಲ್ಲ ನನಗೆ. ಬೇರೆಯವ್ರು ಹಾಕಿದ್ನ ನೋಡಿದ್ನಿ ನಾನು, ಫೋನ್ ಒಳಗೆ ಕೇಳ್ಕೊಂಡು ಹಾಕಿದ್ನಿ ದೀಪ. ಅದಾದಮೇಲೆ ದೀಪ ಒಂಚೂರು ಶಾಂತ ಆಗಬಾರ್ದು ಹೋಗಬಾರ್ದು ಅಂತ ಹೇಳ್ತಾರಲ್ಲ, ನನಗೆ ಅದೊಂದು ಭಯ. ಫಸ್ಟ್ ವರ್ಷ ಅಂತೂ ಇಷ್ಟು ಭಯ ಪಟ್ಟಿದ್ನಿ ಅಂದ್ರೆ, ಆ ಕಡೆ ಈ ಕಡೆ ಹೋಗೋದು ಬರೋದು ದೀಪ ನೋಡೋದು ಇದ್ದ ಮಾಡ್ತಿದ್ದೆ ನಾನು. ಮತ್ತು ದೇವ್ರ ಮನೆ ಮುಂದೆ ಇಲ್ಲೇ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಅಷ್ಟು ಭಯ ಆಗೋದು ನನಗೆ, 5-5 ನಿಮಿಷಕ್ಕೊಮ್ಮೆ ಎಚ್ಚರ ಆಗೋದು ನೋಡೋದು ಆ ಥರ ಆಗೋದು. ಯಾಕಂದ್ರೆ ನಮ್ಗೆ ಮನೆಯೊಳಗಂತೂ ಹಾಕಿ ಗೊತ್ತಿಲ್ಲ ದೀಪ, ಎಲ್ಲಿ ಏನಾದರೂ ಆಗಿತ್ತಪ್ಪ, ಏನಾದರೂ ಶಾಂತ ಆಗಿತ್ತು ಹೋಗಿಗಿತ್ತು ಅನ್ನೋ ಒಂದು ಭಯ ಭಾಳ ಆಗತ್ತಿತ್ತು ನನಗೆ ಮೊದಲೇ ವರ್ಷ. ಅದಾದಮೇಲೆ ಪ್ರತಿ ವರ್ಷ ನಾನು ದೀಪ ಹಾಕ್ಕೊತ ಬಂದೆಲ್ಲ, ಈಗೇನಿಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಐತಿ. ಸರಿಯಾಗಿ ನಾವು ಎಣ್ಣೆ ಮತ್ತು ಬತ್ತಿ ಕರೆಕ್ಟಾಗಿ ಹಾಕಿದ್ರೆ ಏನು ಆಗೋದಿಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಐತಿ ನನಗೆ. ಹಂಗೆ ಅದ್ರ ಜೊತೆ ಇನ್ನೊಂದು ಏನು ಎಡವಟ್ಟು ಆಗೈತೆ ಅಂದ್ರೆ, ಇವತ್ತು ನಮ್ಮ ಅತ್ತೆ ನನಗೆ ಉಪವಾಸ ಇದ್ದು ದೀಪ ಹಾಕಂತ ಹೇಳಿದ್ರು, ಬಟ್ ನಮ್ಮ ಮನೆಯವರು ನನಗೆ ಉಪವಾಸ ಇರಕ್ಕೆ ಬಿಡಲೇ ಇಲ್ಲ. ನೀನು ಉಪವಾಸ ಇರೋದೆಲ್ಲ ಬೇಡ, ಮೊದಲ ವೀಕ್ ಅದಿ ಊಟ ಮಾಡ ಅಂತ ಹೇಳಿ ಫೋರ್ಸ್ ಮಾಡಿ ಊಟ ಮಾಡಕ್ಕೆ ಹಚ್ಚಿದ್ರು. ಅವರು ಇದ ಅಂತಲ್ಲ, ಯಾವುದೇ ಹಬ್ಬ ಏನೇ ಬಂದ್ರೂ ಉಪವಾಸ ಇರಕ್ಕೆ ಬಿಡೋದಿಲ್ಲ, ಬೇಡ ಬೇಡ ಅಂತ ಹೇಳಿ ಅವರು ಇರೋದಿಲ್ಲ. ನಾನಾದರೂ ಇರ್ತೇನೆ ಅಂದರೆ ನನಗೂ ಇರಕ್ಕೆ ಬಿಡೋದಿಲ್ಲ. ದೇವ್ರೇನು ಉಪವಾಸ ಇರನ್ನೋದಿಲ್ಲ, ಶ್ರದ್ಧೆ ಭಕ್ತಿಯಿಂದ ಮಾಡಿ ಸಾಕಂತಾರೆ ಅವರು. ಸೊ ನಿನ್ನೆ ನಮ್ಮ ಮತ್ತೆ ಫೋನ್ ಮಾಡಿದಾಗ ಹ್ಞೂ ಆಯಿತು, ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಕಡೆ ಪೂಜೆ ಮಾಡ್ತಾನಂತ ಹೇಳಿದ್ನಿ, ಬಟ್ ಅವ್ರು ಉಪವಾಸ ಇರಕ್ಕೆ ಬಿಡಲಿಲ್ಲ. ಅದೊಂದು ಒಂದು ಸ್ವಲ್ಪ ನನಗೆ ಯಾಕೋ ಇಷ್ಟೆಲ್ಲ ಪೂಜೆ ಮಾಡಿದ್ನಿ ಉಪವಾಸ ಇದ್ದ ಹಾಕಿದ್ರೆ ಏನೋ ಒಂಥರ ಖುಷಿ ಅನಿಸ್ತಿತ್ತು, ಬಟ್ ಹಸ್ಬೆಂಡ್ ಅಂತೂ ಬಿಡಲೇ ಇಲ್ಲ. ನಾನು ಹೇಳ್ತೇನೆ ತಗೋ ಅವ್ರಿಗೆ ಫೋನ್ ಮಾಡಿದಾಗ ಬೇಕಾದ್ರೆ ನೀ ಮಾತ್ರ ಇರಕ್ಕೆ ಹೋಗ್ಬೇಡ ಅಂತ ಹೇಳಿದರು. ನೋಡೋಣ, ಮಳೆ ಅಂದ್ರೆ ಮಳೆ ಇವತ್ತು ಫುಲ್ ಮಳೆ. ಯಾಕಂದ್ರೆ ಸದ್ಯದಾಗ ಈ ವರ್ಷ ಅಂತೂ ನಾನು ಮಳೆ ನೋಡೇ ಇಲ್ಲ, ಆ ಥರ ಅಷ್ಟು ಮಳೆ ಆಗೈತಿ. ಫುಲ್ ಮಧ್ಯಾಹ್ನ 3 ಶುರು ಆಗೈತಿ, ಹೊರಗಡೆ ಹೋಗಾಕಂತೂ ಆಗೇ ಇಲ್ಲ. ಯಾವಾಗಾದ್ರೂ ಇದೇ ವರ್ಷ ಅಂತಲ್ಲ, ನಾವು ಹಿಂದೂ ಕೂಡ ಯಾವಾಗಲಾದ್ರೂ ದಸರಾ ಪ್ರೋಗ್ರಾಮ್ಸ್ ನೋಡಕ್ಕೆ ಹೋಗೋನು ಅಂತ ಹೇಳಿ ರೆಡಿ ಆಗಿ ಹೋಗೋವಾಗಾದ್ರೂ ಮಳೆ ಶುರು ಆಗ್ತಿತ್ತು, ಇಲ್ಲ ಅಂದ್ರೆ ಅಲ್ಲಿ ನೋಡೋವಾಗಾದ್ರೂ ಮಳೆ ಶುರು ಆಗ್ತಿತ್ತು. ತುಂಬಾ ಸಾರಿ ನಾವು ಸಿಕ್ಕಾಕೊಂಡೇವಿ. ನಾನು ಮೊನ್ನೆ ಹಸ್ಬೆಂಡ್ಗೆ ಹೇಳಿದ್ನಿ, ನೋಡ್ರಿ ಈ ಸಾರಿನು ಇಷ್ಟು ದಿವಸ ಮಳೆ ಇಲ್ಲ, ಇನ್ ಮತ್ತೆ ದಸರಾ ಶುರು ಆಗ್ಬಿಡಕ್ಕೆ ಮಳೆ ಆಗ್ತಿತ್ತು ಅಂತ ಹೇಳಿ. ಈಗ ದಸರಾ ನೋಡ್ಬೇಕು ಅಂತ ನಾವು ಹೋಗ್ಬೇಕಂತ ಅನ್ಕೊಂಡಿದ್ವಿ, ಹೊರಗಡೆ ಲೈಟಿಂಗ್ಸ್ ಎಲ್ಲ ಪ್ಯಾಲೇಸ್ ಕಡೆ ಅರಮನೆ ಸೈಡು ಮಳೆನೇ ಶುರು ಆಯ್ತು. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಆಯ್ತು, ಇಷ್ಟು ದಿವಸದಾಗ ನಾನಂತೂ ನೋಡೇ ಇರಲಿಲ್ಲ ಅಷ್ಟು ಮಳೆ ಆಗೈತಿ. ಈಗ ಅಡುಗೆ ಕೆಲಸ ಶುರು ಮಾಡ್ಬೇಕು ಅನ್ಕೊಂಡೇನಿ, ಸ್ವಲ್ಪ ಪಕೋಡ ಮಾಡ್ಬೇಕಂತ ಅನ್ಕೊಂಡೇನಿ. ಮಳೆ ಬಂದ್ರೆ ನಮ್ಮ ಮನೆಯವ್ರಿಗೆ ಬಜ್ಜಿ ಅಂದ್ರೆ ಭಾಳ ಇಷ್ಟ, ಯಾವತ್ತೇ ಮಳೆ ಬಂದ್ರೂ ಅವರು ಬಜ್ಜಿ ಮಾಡಂತ ಹೇಳ್ತಾರೆ. ಸೊ ಹೊರಗಡೆ ಹೋಗಿದಾರಲ್ಲ, ಸೊ ಈಗ ಬಜ್ಜಿ ಮಾಡ್ಬೇಕಂತ ಅನ್ಕೊಂಡೇನಿ. ಬರ್ರಿ ಹಂಗೆ ಮಾತಾಡ್ಕೊಂತ ಬಜ್ಜಿ ಮಾಡ್ತೇನೆ ನಾನು. ಸೊ ಈಗ ಬಜ್ಜಿ ಮಾಡಕ್ ರೆಡಿ ಮಾಡ್ಕೊಂಡೇನಿ ನೋಡ್ರಿಲ್ಲೇ, ಒಂದು 4 ಉಳ್ಳಾಗಡ್ಡಿ ಹೆಂಚಿ ಪಕೋಡ ಮಾಡತ್ತೀನಿ. ಪಕೋಡ ಅಂತ ಆದರೂ ಅನ್ಬೋದು, ಬಜ್ಜಿ ಅಂತ ಆದರೂ ಅನ್ಬೋದು. ಕಣ್ಣೊಳಗೆ ನೀರು ಬಂದು ಬಂದು ಕಣ್ಣೆಲ್ಲ ಕೆಂಪಾಗಿಬಿಟ್ಟವು ನಾನು. ಉಳ್ಳಾಗಡ್ಡಿ ಭಾಳ ಘಾಟ್ ಇದ್ವು, ಈಗ ಒಂದೊಂದೇ ಬಜ್ಜಿ ರೆಡಿ ಆಗ್ತಾವೆ. ಈಗ ನಮ್ಮ ಮನೆಯವರು ಫೇವ್ರೆಟ್, ನನ್ಗೆ ಬಜ್ಜಿ ಇದಿಷ್ಟ ಆಗೋದಿಲ್ಲ. ನನಗೆ ಈ ಬಜ್ಜಿಗಿಂತ ವಡ ಅಂದ್ರೆ ಭಾಳ ಇಷ್ಟ, ಮೀಡಿಯಮ್ ಆಗಿ ಇಷ್ಟ ಆಗ್ತಾಯಿವು, ಅಷ್ಟೊಂದೇನು ಇಷ್ಟಪಟ್ಟು ತಿನ್ನೋದಿಲ್ಲ ನನಗೆ. ಮೀನು ನಮ್ಮ ಯಜಮಾನರಿಗೆ ಇಷ್ಟ, ಅವರು ಫೋನ್ ಒಳಗೆ ಮಾತಾಡತ್ತಾರು. ಒಂದೊಂದೇ ಒಂದೊಂದೇ ಬಜ್ಜಿ. ಏನು ಕಡಲೆ ಹಿಟ್ಟು ಚಲೋ ಇದ್ರೆ ಟೇಸ್ಟ್ ಚಲೋ ಆಗ್ತಾವು, ಅಂದ್ರೆ ಕಡಲೆ ಹಿಟ್ಟು ಕ್ವಾಲಿಟಿ ಚಲೋ ಇರಬೇಕು ಅಂದ್ರೆ ಬಜ್ಜಿ ಚಲೋ ಆಗ್ತಾವು. ಕೆಲವೊಮ್ಮೆ ನಾವು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಅಷ್ಟೊಂದು ಬಜ್ಜಿ ಚಲೋ ಆಗೋದಿಲ್ಲ, ಯಾಕಂದ್ರೆ ಕ್ವಾಲಿಟಿ ಸರಿ ಇರ್ಬೇಕು. ಏನು ಬಿಸಿ ಬಿಸಿ ಬಜ್ಜಿ ಮಳೆಗೆ ರೆಡಿ ಆದವು ಆಗತ್ತವು.
ಇನ್ನು ನಾನು ನೆಕ್ಸ್ಟು ರೈಸ್ಗಿಟ್ಟೇನಿ. ಸಾಂಬಾರು ಮಾಡಿದ್ನಿ ಮಧ್ಯಾಹ್ನ, ಚಪಾತಿ ಎಲ್ಲ ಆಯಿತು. ಈಗ ಬರೀ ರೈಸ್ ಅಷ್ಟು ಅಂದ್ಕೊಂಡಿನಿ, ಯಾಕಂದರೆ ಈ ಬಜ್ಜಿ ತಿಂದರೆ ಇನ್ಯಾರು ಚಪಾತಿ ಎಲ್ಲ ತಿನ್ನೋದಿಲ್ಲ. ಕಡಲೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೂ ಚಲೋ ಆಗ್ತಾವೆ ಬಜ್ಜಿ, ಬಟ್ ನಾನೇನು ಮಿಕ್ಸ್ ಮಾಡಿಲ್ಲ. ನೀವು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಜಸ್ಟ್ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಬಜ್ಜಿ ಮಾಡೇನಿ. ಈಗ ಬಂದರೆ ಈಗ ನಂಗೆ ತೋರಿಸ್ತೀರಾ? ಹಾಂ, ಈಗ ಬಂದರೆ ತೋರಿಸ್ತೀರಾ ಬಜ್ಜಿ? ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶುಭೋದಯ. ನಿನ್ನೆ ನನಗೆ ಕೆಲಸದೊಳಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈಗ ನಿಮ್ಮ ಜೊತೆ ಮಾತಾಡತ್ತೆ ನಾನು. ಈಗ ಬೆಳಗ್ಗೆ ಬೆಳಗ್ಗೆ ಕೆಲಸ ಎಲ್ಲ ಮುಗೀತು, ಇನ್ನೇನಿದ್ರು ತಿಂಡಿ ಕೆಲಸ ಮಾಡಬೇಕು ನಾನು. ಅಂದರೆ ನಾನು ತಿಂಡಿ ತಿನ್ನಬೇಕು, ತಿಂಡಿ ಎಲ್ಲ ಕೊಟ್ಟಾಯಿತು ಎಲ್ರಿಗೂ. ಮೇನ್ ಬೆಳಗಿನ ಕೆಲಸನೂ ಆಯಿತು, ಇನ್ನೇನಿದ್ರು ನಾನು ತಿನ್ನಬೇಕು. ಇಷ್ಟೊತ್ತಿಗೆ ಯಾವಾಗಲೂ ನನ್ನ ತಿಂಡಿ ಆಗಿರ್ತಿತ್ತು, ಬಟ್ ಇವತ್ತು ಮಸಾಲೆ ದೋಸೆ ಮಾಡಿದ್ನಿ, ಅದಕ್ಕೆ ಚಟ್ನಿ ಪಲ್ಯ ಅಂತೇಳಿ ಮಾಡ್ಕೊಂಡು ಕೂತ್ಕೊಂಡೆಲ್ಲ. ಅದ್ರ ಜೊತೆ ಸ್ವಲ್ಪ ಗುಡಿಸೋದು ಒರೆಸೋದು ಅದೆಲ್ಲ ಮುಗಿಸೆ ನಾಷ್ಟ ಮಾಡೋಣ ಅಂಥೇಳಿ, ಅದರೊಳಗೆ ಟೈಮ್ ಹೋಗ್ಬಿಡ್ತು ನಂದು. ಸೊ ಇನ್ನೇನಿಲ್ಲ, ನಾನು ತಿಂಡಿ ತಿನ್ನಬೇಕು, ಸ್ವಲ್ಪ ನಿಮ್ಮ ಜೊತೆ ಮಾತಾಡಿ ಬಾಯ್ ಹೇಳಿ ಆಮೇಲೆ ತಿಂಡಿ ತಿನ್ನೋನು ಅಂಥೇಳಿ ಮಾತಾಡತ್ತೇನೆ. ಹಾಗೆ ನಿನ್ನೆ ವ್ಲಾಗ್ ಒಳಗೆ ನನಗೊಬ್ಬರು ಕಮೆಂಟ್ ಮಾಡಿದರು, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ನಿಮಗೆ ಒಳ್ಳೆ ಫ್ರೆಂಡ್ಸ್ ಇದಾರು ಅದಕ್ಕೆ ನಿಮಗೆಲ್ಲ ಚೆನ್ನಾಗಿ ಟೈಮ್ ಹೋಗ್ತೈತೆ ಅಂಥೇಳಿ, ಅಮ್ಮನ ಮನೆಗೂ ಹೋಗ್ತಾ ಇರ್ರಿ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಈ ಥರ ನಮಗೆ ದೂರ ಇರೋದ್ರಿಂದ ಅವಾಗವಾಗಂತೂ ಹೋಗೋಕ್ಕಾಗೋದಿಲ್ಲ. ಈಗ ಕೊರೋನಾ ಬಂದಿರೋದ್ರಿಂದ ಅಂತೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಬೇಡ ಅಂತ ಅದೊಂದು ಮೇನ್ ರೀಸನ್ ಆಗಿರೋದ್ರಿಂದ ಹೋಗೋಕ್ಕೆ ಆಗ್ತಾಯಿಲ್ಲ. ಇರಲಿಲ್ಲ ಅಂದರೆ ನಿಮಗೆ ಲೋನ್ಲಿನೆಸ್ ಫೀಲ್ ಆಗ್ತಿತ್ತು ಅಂತ ಹೇಳಿದರು. ನಿಜ, ಖಂಡಿತ ನನಗೆ ಆ ಥರ ಆಗೇ ಆಗ್ತಾಯಿತ್ತು. ನಾನು ಒಬ್ಬಳೇ ಇದ್ದರೆ ನನಗೊಂಥರ ಅದು ಫೀಲಿಂಗೇ ಬೇರೆ. ಈ ಥರ ಬ್ಯುಸಿ ಆಗಿದ್ದರೆ, ಈಗ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ, ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತೀನಿ, ಆ ಥರ ಇದ್ದರೆ ಮೈಂಡ್ ಬ್ಯುಸಿ ಆಗಿರ್ತೈತಿ, ಏನು ನೆಗೆಟಿವ್ ಯೋಚನೆನೂ ಬರೋದಿಲ್ಲ. ನಮ್ಮನ್ನು ಬ್ಯುಸಿ ಮಾಡ್ಕೋಬೇಕಷ್ಟೇ. ಇರಲಿಲ್ಲ ಅಂದರೆ 100% ಊರಿಗೆ ಹೋಗೋಕ್ಕಾಗಲಿಲ್ಲ, ಅದಾಯಿತು ಇದಾಯಿತು ಅಂತ ತಲೆಯಲ್ಲಿ 100% ಬಂದೇ ಬರ್ತಾವೆ. ಪಾಪ ಅವ್ರ ಕಮೆಂಟ್ ನೋಡಿ ನನಗೆ ನಿಜವಾಗ್ಲೂ ಖುಷಿಯಾಯಿತು. ಅಮ್ಮನ ಮನೆಗೆ ಹೋಗ್ತಾ ಇರಿ ಅಂತ ಹೇಳ್ತಾ ಇದ್ರು. ಖಂಡಿತ ಹೋಗ್ತೇನೆ, ನನಗೂ ಹೋಗಬೇಕು ಅಂತ ಭಾಳ ಆಸೆ ಐತಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನಿ. ಮತ್ತೆ ಸಿಗೋನು ಆದಷ್ಟು ಬೇಗ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಜೊತೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಥರ ದೀಪ ಹಾಕ್ತೀರಿ, ಅಖಂಡ ಪೂಜೆ ಮಾಡ್ತೀರಿ ಅಂತ ಅದರೂ ಕೂಡ ತಿಳಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.